ಯಾವ ಒಂದು ವಸಾಹತು ವಿರುದ್ಧವಾಗಿ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ವಿರುದ್ಧವಾಗಿ ಈ ಸಂವಿಧಾನನ ರಚನೆ ಮಾಡಿದ್ವಿ. ಈ ರಾಷ್ಟ್ರದ ಸ್ವಾತಂತ್ರ್ಯ ಬಂದರೆ ಎಲ್ಲರಿಗೂ ಹಕ್ಕಿರುತ್ತೆ, ಎಲ್ಲರೂ ಸಮಾನ ಹಕ್ಕುಳ್ಳವರಾಗಿರ್ತಾರೆ ಅಂತ ಭಾವಿಸ್ಕೊಂಡಿದ್ವಿ. ಆ ಸ್ಥಿತಿಯನ್ನು ಮತ್ತೆ ನಾವು ತರಬೇಕಂದ್ರೆ ಇಲ್ಲಿರೋ ಎಲ್ಲರೂ ಸದ್ಯಕ್ಷೆ ನಾವು ಕೆಲಸ ಮಾಡಬೇಕಾಗಿದೆ. ನಾನು ಇನ್ನು ಹೇಳಬೇಕಾಗಿತ್ತು, ಇದರಲ್ಲಿ ಶಾಸಕಾಂಗ ಎಲ್ಲೋ ವಿಫುಲವಾಗಿ ಫೇಲ್ ಆಗಿದೆ. ಆ್ಯಸ್ ಎ ಮೆಂಬರ್, ಆ್ಯಸ್ ಎ ಮೆಂಬರ್ ಆಫ್ ದಿ ಹೌಸ್ ನಾವು ಅಕ್ಸೆಪ್ಟ್ ಮಾಡಬೇಕು. ಇದನ್ನು ನಾನು ಯಾರನ್ನ ಟೀಕೆ ಮಾಡಬೇಕಾಗಿಲ್ಲ. ನಮ್ಮ ಪ್ರಯಾರಿಟೀಸ್ ಚೇಂಜ್ ಆಗಿದೆ, ನಮ್ಮ ಉದ್ದೇಶ ಚೇಂಜ್ ಆಗಿದೆ. ಯಾರ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ಬಗ್ಗೆ ಚರ್ಚೆ ಮಾಡಬೇಕು, ಯಾರು ಆತ್ಮಾವಲೋಕನ ಮಾಡ್ಕೋತಾ ಇಲ್ಲ ರಮೇಶ್ ಕುಮಾರ್ ಅವರೇ. ಇದರಲ್ಲಿ ಅವರು ಇವರು ಏನಂತ ಎಲ್ಲರೂ ಬರ್ಡ್ಸ್ ಆಫ್ ದಿ ಸೇಮ್ ಫೆದರ್ ಫ್ಲಾಕಿಂಗ್ ಟುಗೆದರ್. ಆ ಕಡೆಗಿದ್ರಿ, ಈ ಕಡೆಗಿದ್ದೀವಿ, ಈ ಕಡೆಗಿದ್ದಾರೆ, ಆ ಕಡೆಗಿದ್ದೀರಿ, ಏನು ವ್ಯತ್ಯಾಸ ಆಗಿಲ್ಲ. ಯಾವುದು ಭೂಮಿ ಮೇಲೆ ಒಂದು ಅರ್ಧ ಸೆಕೆಂಡು ಸೂರು ಹುಟ್ಟೋದು ಮುಳುಗೋದು ಚರ್ಚೆ ಆಗಿಲ್ಲ, ವ್ಯತ್ಯಾಸವಾಗಿಲ್ಲ. ಆತ್ಮಸಾಕ್ಷಿ ಅನ್ನೋದೊಂದು ಪದ ಇರುತ್ತಲ್ಲ, ನೋಡ್ಕೋಬೇಕಲ್ಲ ನಾವು. ನಾವು ಈ ಡಿಗ್ರೇಡೇಷನ್ಗೆ ನಮ್ಮ ಕಾಣಿಕೆ ಎಷ್ಟಿದೆ? ಹ್ಯಾವ್ ವಿ ಡನ್ ಅವರ್ ಜಾಬ್ ಆಸ್ ಲೆಜಿಸ್ಲೇಟರ್ಸ್? ಆರ್ ವಿ ವರ್ಕಿಂಗ್ ಆಸ್ ನಿರ್ಭೀತಿಯಾಗಿ ಕೆಲಸ ಮಾಡ್ತಿದ್ದೀವ? ಎಲ್ಲರೂ ನಮ್ಮ ಮಾತಿಗೆ ಗೌರವ ಗಂತ ಉಳ್ಕೊಳೋ ಸ್ಥಿತಿ ಇಟ್ಕೊಂಡಿದ್ದೀವ? ಏನಾದರೂ ಈ ಶಾಸನಸಭೆಗೆ ನಾವು ಕೊಟ್ಟಂಥ ಗೌರವ ಇದೆಯಾ? ಏನು ಸಂವಿಧಾನ ಕರ್ತೃಗಳು ನಮ್ಮನ್ನು ಹೈಯೆಸ್ಟ್ ಲೆವೆಲಲ್ಲಿಟ್ಟು ನೀವು ಶಾಸನ ಮಾಡಿ ಇಡೀ ರಾಷ್ಟ್ರಕ್ಕೆ ಇಡೀ ಬದುಕಿಗೆ ಶ್ರೇಷ್ಠ ಆಗೋಂಥ ವಸ್ತು ಅಂದರು, ಅದನ್ನು ಮಾಡೋ ಕಡೆ ನಾಳಿನ ಪರಿಣಾಮ ಉಳ್ಕೊಳ್ಕೊಟ್ಟು ಆಲೋಚನೆ ಮಾಡ್ತಾ ಇದ್ದೀವ, ಚರ್ಚಿಸ್ತಾ ಇದ್ದೀವ, ಆಕ್ಟ್ ಮಾಡಬೇಕಾದ ಸೀರಿಯಸ್ನೆಸ್ಸನ್ನು ನಾವು ತೊಗೊಂಡಿದ್ದೀವ? ವಿ ಡೋಂಟ್ ನೋ ವೈ ವಿ ವಾಂಟ್ ಟು ಬಿಕಮ್ ಎಕ್ಸಿಕ್ಯೂಟಿವ್. ಎವರಿ ಒನ್ ವಾಂಟ್ಸ್ ಟು ಬಿಕಮ್ ಎಕ್ಸಿಕ್ಯೂಟಿವ್. ಜುಡಿಷಿಯರಿನೂ ಎಕ್ಸಿಕ್ಯೂಟಿವ್ ಆಗಬೇಕನ್ನುತ್ತೆ, ನಾವು ಎಕ್ಸಿಕ್ಯೂಟಿವ್ ಆಗಬೇಕಂತೀವಿ, ಸಿ ಎಂಡ್ ಎಜಿ ಆಫೀಸು ಎಕ್ಸಿಕ್ಯೂಟಿವ್ ಆಗಬೇಕನ್ಸುತ್ತೆ, ಎಲೆಕ್ಷನ್ ಕಮಿಷನ್ ಎಕ್ಸಿಕ್ಯೂಟಿವ್ ಆಗಬೇಕನ್ಸುತ್ತೆ. ಯಾಕೆ? ವಾಟ್ ಫಾರ್? ಲಸ್ಟ್, ಲಸ್ಟ್, ಗ್ರೀಡ್, ಗ್ರೀಡ್ ಆಫ್ ಮನಿ, ಗ್ರೀಡ್ ಆಫ್ ಪವರ್, ಗ್ರೀಡ್ ಆಫ್ ಅಥಾರಿಟಿ. ನಾನು ಮನುಷ್ಯ, ನಾನು ಸೇವೆ ಮಾಡಕ್ಕೆ ಬಂದಿದ್ದೀನಿ ಅನ್ನೋದು ಯಾರು ಭಾವನೆಯಲ್ಲಿ ಉಳಿದಿಲ್ಲ. ನಾನು ಎಮ್ ಎಲ್ ಎ, ನಾನು ಮಿನಿಸ್ಟ್ರು, ನಾನು ಸೆಕ್ರೆಟ್ರಿ, ಎಲ್ಲಿಗೆ ಬಂದವ್ರಿ ನಾವು? ಇದಕ್ಕೋಸ್ಕರ ಈ ಸಂವಿಧಾನ ಸೃಷ್ಟಿ ಆಯಿತು ಅಂತ ತಾವು ಭಾವಿಸ್ತೀರಾ? ಇವತ್ತು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತಿದ್ದೀನಿ, ತಮ್ಮ ಚರ್ಚೆ ಮುಖಾಂತರ ನಾವು ವಿ ಆರ್ ಲೂಸಿಂಗ್ ಆಲ್ ಅವರ್ ಸ್ಟೇಟಸ್, ಆಲ್ ಅವರ್ ರೆಪುಟೇಷನ್, ಆಲ್ ಅವರ್ ರೆಸ್ಪೆಕ್ಟ್. ರಾಜಕಾರಣಿಗಳಂತೆಲ್ಲ ಯಾರು ಮೊದಲ ಸ್ತರದಲ್ಲಿ ಇದ್ದೀವಿ, ಆಡಳಿತ ಇರ್ಬೋದು, ನ್ಯಾಯಾಲಯ ಇರ್ಬೋದು, ಯಾರು? ನಿಮ್ಮ ಕಾನ್ಸ್ಟಿಟ್ಯೂಷನ್ ಇಸ್ ಕ್ಲಿಯರ್, ಸ್ಪೀಡಿ ಟ್ರಯಲ್ ಇಸ್ ದಿ ಪ್ರೈಮರಿ ರೈಟ್ ಆಫ್ ಎ ಮ್ಯಾನ್. ನಂದು ಸ್ಪೀಡಿ ಟ್ರಯಲ್ ಮಾಡಬೇಕು ಅನ್ನೋದು ಸಂವಿಧಾನದಲ್ಲಿ ಕೊಟ್ಟರೋ ಹಕ್ಕು, ಯಾರು ಕೇಳೋಕ್ಕಾಗಿದೆಯಾ? ಒಂದು ಹೆಣ್ಮಗಳಿಗೆ ಏನೇನು ರಕ್ಷಣೆ ಕೊಟ್ಟಿದ್ದೀವಿ ಕೇಳಕ್ಕೆ ಎನ್ಫೋರ್ಸ್ ಮಾಡೋಕ್ಕಾಗ್ತಿದೆಯಾ ನಮಗೆ? ಆದರೂ ಏನೋ ಒಂದು ಕಡೆ ಒಳ್ಳೆ ಕೆಲಸಗಳಾಗ್ತಿದೆ, ಅಮೆಂಡ್ಮೆಂಟ್ ಆಗ್ತಿದೆ, ಕಾನೂನುಗಳನ್ನ ಮಾಡ್ತಿದ್ದೀವಿ ಅಧ್ಯಕ್ಷೆ. ಬಹುಶಃ ಭಾರತ ದೇಶ ಎಕ್ಸಸೈಸ್ ಮಾಡಿದಷ್ಟು ಸಂವಿಧಾನದ ತಿದ್ದುಪಡಿಗೆ ಯಾರು ಮಾಡಲ್ಲ, ಬಿಕಾಸ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅವರ್ ಫ್ಯೂಚರ್. ನಮ್ಮ ಎಕ್ಸ್ಪೀರಿಯನ್ಸಿಗೆ ತಕ್ಕನಾಗಿ 104 ಮೆಟ್ಲು ಹತ್ತಿದ್ದೀವಿ ನಾವು. ಇದರಲ್ಲಿ ಒಳ್ಳೆಯದು ಆಗಿದೆ, ಕೆಟ್ಟದು ಆಗಿದೆ, ಒಳ್ಳೆಯದು ಆಗಿದೆ, ಕೆಟ್ಟದು ಆಗಿದೆ. ಜುಡಿಷಿಯರಿ ಬಗ್ಗೆನೇ ಒಳ್ಳೆಯದು ಆಡಿದ್ದಾರೆ, ಕೆಟ್ಟದು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಹೆಬಿಯಸ್ ಕಾರ್ಪಸ್ ಇರಬೇಕಾ ಬೇಡವ ಚರ್ಚೆ ಆಯಿತು. 4 ಜನ ನೋ, ಆಲ್ ಸಿವಿಲ್ ರೈಟ್ಸ್ ಆರ್ ಅಬಾಲಿಶ್ಡ್ ಅಂದರು. ಓಪ್ ಜಡ್ಜ್ ನೋ, ಇಟ್ ಕೆನಾಟ್ ಬಿ ಅಬಾಲಿಶ್ಡ್ ಅಂದರು. ಸೊ ದಟ್ ವರ್ಷನ್ ಇಸ್ ಅಪೀಲ್ಡ್ ಇನ್ ದಿ ಓಲ್ ವರ್ಲ್ಡ್. ಇಡೀ ಪ್ರಪಂಚ ಆ ಒಬ್ಬ ಜಡ್ಜ್ ಬಗ್ಗೆ ಮಾತಾಡ್ತಿದೆ. ದೇರ್ ವಾಸ್ ಎ ಜಡ್ಜ್ ಇನ್ ಇಂಡಿಯಾ ಹೂ ಸೇಡ್ ಇಟ್ ಕೆನಾಟ್ ಇಂಟರ್ಫಿಯರ್ ವಿತ್ ದಿ ಸರ್ವಿಸಿಂಗ್ ಆಫ್ ದಿ ಜಸ್ಟಿಸ್. ಹೆಬಿಯಸ್ ಕಾರ್ಪಸ್ ರಿಟನ್ನ ಹಾಕ್ಬೋದಾ ಬೇಡ ಅನ್ನೋದು ನೀವು ಎಮರ್ಜೆನ್ಸಿಲಿ ಹಾಕಕ್ಕೆ ಬರೋದಿಲ್ಲ ಅಂದಿದ್ದು. ಆ ಥರ ಕ್ರಿಯೆಗಳು ಎಲ್ಲಿ ನಡೀತಿದೆ ನಮ್ಮ ಮುಂದೆ? ನಡಿಬೇಕು. ಈ ಸಂವಿಧಾನ ಬಡವರಿಗೆ, ಈ ಸಂವಿಧಾನ ಎರಡನೇ ವರ್ಗ ಅಂತ ಬದುಕಿರೋರಿಗೆ, ಈ ಸಂವಿಧಾನ ಶ್ರಮಜೀವಿಗಳಿಗೆ. ಶ್ರಮಜೀವಿಗಳು ಇಲ್ಲ ಸರ್, ಮನುಷ್ಯ ದುಡಿದು ಬದುಕಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಈ ದೇಶದಲ್ಲಿ. ಬದುಕಿದ್ರೆ ದುಡ್ಡಿರೋನು ದುಡಿದು ಬದುಕ್ತಾವನೆ. ದುಡಿಯುತ್ತೆ ನಾವು ಬದುಕಿದ್ದೀವಿ ಪರಮೇಶ್, ನಾವೇನು ದುಡ್ದಿದ್ದೀವಿ ರೀ? ಇಟ್ ಈಸ್ ಓನ್ಲಿ ಆನ್ ದಿ ಮನಿ ವಿ ಆರ್ ಲಿವಿಂಗ್. ವು ಕ್ಯಾನ್ ಇನ್ವೆಸ್ಟ್ ಮೋರ್, ವಿ ಕ್ಯಾನ್ ಅರ್ನ್ ಮೋರ್. ವು ಕ್ಯಾನ್ ಅರ್ನ್ ಮೋರ್, ಇ ಬಿಕಮ್ಸ್ ಎ ರಿಚ್ ಮ್ಯಾನ್. ಯಾರೇ ಕೇಳಿರೇ ಇಲ್ಲ. ನೀವು ಬೆಳಗಿನ ಸಾಯಂಕಾಲ ತಕ್ಕ ಮಾಡ್ರೆ ಇನ್ನೂ 40 ಕೂಲಿ, ಒಂದು ಗಂಟೆ ಒಂದು 2 ಹಿಂಗೆ ಕೂತ್ಕೊಂಡು ಯಾವುದೋ ಒಂದು ಲೋಡ್ ಎಕ್ಸ್ಚೇಂಜ್ ಮಾಡಿಕೊಟ್ರೆ 50,000-60,000 ಕಮಿಷನ್ನು. ಇದೆಲ್ಲಾದರೂ ಬದಲಾಗಬೇಕಲ್ವಾ? ಮತ್ತು ಯಾತಕ್ಕೆ ಡೆಮೋಕ್ರಸಿ? ವೈ ಅಡ್ಮಿನಿಸ್ಟ್ರೇಷನ್? ಯಾರ ತನ್ನಾರ ಜಾಸ್ತಿ ಇರೋದನ್ನ ಸ್ವಲ್ಪ ತಗೊಂಡು ಥ್ರೂ ದಿ ಸಿಸ್ಟಮ್ ಆಫ್ ಟ್ಯಾಕ್ಸೇಷನ್ ಇಲ್ಲದವ್ರಿಗೆ ಹಂಚ್ಕೊಡೋಕ್ಕೆ. ರಾಜ್ಯ ಅಂದ್ರೇನು? ರಾಜ ಹಾಕಿದ್ದ ಹೆಚ್ಚಾಗಿರೋರ್ ತವ ತಗೊಂಡು ಯಾರಿಗಿಲ್ಲ ಅವ್ರಿಗೆ ಸ್ವಲ್ಪ ನೆಮ್ಮದಿ, ಸುಖ ಇಲ್ಲ ಸಂತೋಷ ಬೇಡ, ನೆಮ್ಮದಿ ಜೀವನ ಮಾಡುವಂಥ ಸ್ಥಿತಿನ ನಿರ್ಮಾಣ ಮಾಡೋಕ್ಕಿದ್ರು. ಇಷ್ಟು ವರ್ಷ ಆದರೂ ವಿಲೇಜಸ್ ಆರ್ ಸ್ಟಿಲ್ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್.
ಇಷ್ಟು ವರ್ಷ ಆದರೂ ಹಳ್ಳಿ ಬದುಕು, ಇವತ್ತೂ ಯಾವುದೇ ದೀಪ ಕಾಣದಂಥ ಬದುಕು. ಇಲ್ಲಿ 72 ವಸಂತಗಳು ಕಳೆದು ಸ್ವತಂತ್ರ ಆಗಿ ಗಾಂಧಿ ಪಾಪ ಪುಣ್ಯಾತ್ಮ, ನಾವೆಲ್ಲ ಹೇಳ್ಕೊತೀವಿ ಗ್ರಾಮ ಸ್ವರಾಜ್, ಗಾಂಧಿ ಬಗ್ಗೆ ಮಾತಾಡೋರೆಲ್ಲ ಮಾತಾಡ್ತೀವಿ. ಯಾವ ಗ್ರಾಮ ಸ್ವರಾಜ್ ಇದೆ ಇವತ್ತು, ಯಾವ ಹಳ್ಳಿ ಚೆನ್ನಾಗಿದೆ ನನಗೆ ಅರ್ಥ ಆಗಿಲ್ಲ. ಹಾಗಾಗಿ ಸಂವಿಧಾನದ ಆಶಯಗಳು ಇನ್ ಸ್ಪಿರಿಟ್ ಆ್ಯಂಡ್ ಫಿಲಾಸಫಿ ಎಕ್ಸಿಕ್ಯೂಟ್ ಆಗೋ ಕಾಲ ಬರಬೇಕು. ಇನ್ ಸ್ಪಿರಿಟ್ ಅವು ಏನಾದರೂ ನಮ್ಮ ಜನಕ್ಕೆ ನೇರವಾಗಿ ಎಫೆಕ್ಟ್ ಮಾಡುವಂಥ ಸ್ಥಿತಿ ತರಬೇಕು. ಇದರಲ್ಲಿ ಎಲ್ಲರ ಪಾತ್ರನೂ ಅಗಾಧವಾಗಿದೆ. ನಮ್ಮದಿದೆ ಎಕ್ಸಿಕ್ಯೂಟಿವ್ಸ್, ದುರದೃಷ್ಟ ಸರ್, ಇವತ್ತು ಎಕ್ಸಿಕ್ಯೂಟಿವ್ಸು ಯಾರೂ ನಿಖರವಾಗಿಲ್ಲ, ಯಾರೂ ಸ್ಪಷ್ಟವಾಗಿಲ್ಲ, ಯಾರೂ ಇಲ್ಲ. ನಾನು ನೋಡಲಿಲ್ಲ ಯಾರಾದರೂ ಒಬ್ಬ ಎಕ್ಸಿಕ್ಯೂಟಿವ್ ಇದು ದಿಸ್ ಈಸ್ ಮೈ ವ್ಯೂ, ಡೂ ವಾಟ್ ಎವರ್ ಯು ವಾಂಟ್ ಅಂತ ನೋಟ್ ಹಾಕೋ ಎಕ್ಸಿಕ್ಯೂಟಿವ್ಸ್ ಯಾರು ಇಲ್ಲ ಇವತ್ತು ನಮ್ಮ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ. ಒಂದು ಕಾಲದಲ್ಲಿ ಇದ್ರು, ನೋ ಸರ್ ದಿಸ್ ಈಸ್ ಮೈ ವ್ಯೂ ಆ್ಯಸ್ ಎ ಪರ್ಮನೆಂಟ್ ಎಸ್ಟಾಬ್ಲಿಷ್ಮೆಂಟ್ ಯಾರ ಆ್ಯಸ್ ಎ ಬ್ಯೂರೋಕ್ರಸಿ ಐ ಆಮ್ ಕ್ಲಿಯರ್ ಆನ್ ದಿಸ್. ಎಲ್ಲಿ ತರ್ತೀರಾ ರಮೇಶ್ ಕುಮಾರ್ ಅವರೀಗ? ನೀವು ಬೇಕಾದ್ರೆ ಓವರ್ ಲುಕ್ ಮಾಡಿ ನಾನು ಹೇಳೋದು ಹೇಳ್ತೀನಿ ನಿನ್ನ ಅಧಿಕಾರಿಗಳು ತರ್ತೀರಾ? ಇಲ್ಲಯ್ಯ ನಿನ್ನ ಕೈಲಿ ಆಗಲ್ಲ ಬಿಡು, ನಾನು ಇವತ್ತು ಮಂತ್ರಿ, ನಾನು ಓವರ್ ಲುಕ್ ಮಾಡ್ತೀನಿ, ನೀವು ಬರೆಯೋದು ಬದ್ ಕಳ್ಸಪ್ಪ, ನೀವೆಲ್ಲ ಓವರ್ ಲುಕ್ ಮಾಡೋದು ಬರಿತೀವಿ ನಾವು ಅಂತ ಹೇಳೋಂಥ ನಾವಿದ್ದೀವ? ಎಲ್ಲಿದೆ ಮತ್ತು ಸಂವಿಧಾನದ ಆಶಯಗಳು? ಇದು ಅವರವರ ಇತಿ ಒಳಗೆ ಅವರವ್ರು ಇದ್ದರೆ, ಅವರವರ ಮಿತಿ ಒಳಗೆ ಅವರವ್ರ ಕೆಲಸ ಕಾರ್ಯನ ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಬಹುಶಃ ಈ ದೇಶದ ಸಂವಿಧಾನದ ಶ್ರೇಷ್ಠತೆ ಹೆಚ್ಚು. ಮತ್ತು ಬ್ಯಾಕ್ವರ್ಡ್ನೆಸ್, ಹಿಂದುಳಿದಿರೋದು, ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಅಧ್ಯಕ್ಷ. ಈಗ ನನ್ನ ಹಿಂದುಳಿದವರು ಅಂತೇಳಿ, ನಂದು ಇಳಿದಂಥವ್ರು ಹೇಳಿ, ನನ್ನ ಹಿಂದುಳಿದವರು ಅಂತೇಳಿ ಅಂತ. ಈಗ ನಮಗೆ ಸರ್ಕಾರದ ಹಣ ಗ್ರಾಬ್ ಮಾಡಲಿಕ್ಕೆ ವಿ ಡೋಂಟ್ ಮೈಂಡ್, ನಮ್ಮನ್ನು ಶರ್ಮಕಷ್ಟ ಅಂತ ಕರೀತ ಹಂಚ್ಕೊಳಲ್ಲ. ನಾವೀಗ ಕೊಡ್ತೀರಿ ನೀವು ಅನುಕೂಲ ಅಂದರೆ ನಮ್ಮನ್ನು ಸೇರಿಸ್ಬಿಟ್ರಪ್ಪ ಅದರಲ್ಲಿ ಅಂತೀವಿ. ಯಾಕೆ ಕೀಪಿಂಗ್ ಆನ್ ಹೋರಾಟನೂ ನಡೆಯುತ್ತೆ ಅದಕ್ಕೆ. ಇದು ಎಲ್ಲರೂ ಒಂದು ಕಡೆ ಎಂಡ್ ಆಗಬೇಕು. ಸಾರಿ ಐ ಹ್ಯಾವ್ ಟೇಕನ್ ಮೋರ್ ಟೈಮ್, ನಂಗೆ ಭಾಳ ಮಾತಾಡಬೇಕು, ಅವ್ರು ಏನೋ ಇವತ್ತು ಯಾರು ಬರಲ್ವೇನೋ ಅಂದ್ಕೊಂಡಿದ್ದೆ. ಸದ್ಯ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನನ್ನ ಮಾತು ಮುಟುಕ್ ಮಾಡಿ ಒಳ್ಳೆಯದಾಗಲಿ. ತಾವೊಂದು ಚರ್ಚೆ ಆರಂಭ ಮಾಡಿದ್ದೀರಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಗ್ಗೆ ಭಾಳ ಓದಿದರೆ ನಮಗೂ ಎಲ್ಲ ಓದ್ ಸರ್. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್, ಆ ಬುಕ್ಸ್ ಎಲ್ಲ ಕೊಟ್ಟು ಇದ್ರ ಬೆಳಕಲ್ಲಿ ಮತ್ತು ಈ ಸಭೆಯಿಂದ ಏನಾದರೂ ಒಳ್ಳೆ ಸಂದೇಶ ಆಸೆ ಹೋಗ್ಲಿಂತ ಬಯಸಿ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ, ಭಾಳ ಚೆನ್ನಾಗಿ ಬಂತು. ಶ್ರೂತ ಎಚ್ ಕೆ ಪಾಟೀಲ್ ಅವರು. ಸನ್ಮಾನ್ಯ